ನಮಸ್ಕಾರ ಎಲ್ಲರಿಗೂ ನಾನು ವಿಜಯ ಪಾಟೀಲ್ ನಿಮಗೆಲ್ಲ ಗೊತ್ತು ನಾನು ಸಮಾಜ ವಿಜ್ಞಾನದ ಪಾಠಗಳನ್ನು ಮಾಡ್ತೀನಿ ಈಗಾಗಲೇ ಆರು ಏಳು ಎಂಟು ಒಂಬತ್ತನೇ ತರಗತಿಯ ಪಾಠಗಳನ್ನು ಮುಗಿಸಿದ್ದೀವಿ ನಾವೀಗ ಹತ್ತನೇ ತರಗತಿಯ ಪಾಠಗಳನ್ನು ಶುರು ಮಾಡ್ಕೊಂಡಿದ್ದೀವಿ ಕನ್ನಡ ಮಾಧ್ಯಮದಲ್ಲಿ ಸಮಾಜ ವಿಜ್ಞಾನದ ಭಾಗ ಒಂದರ ಪಾಠಗಳನ್ನು ನಾವು ಈಗ ಮಾಡ್ತಿದ್ದೀವಿ ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೆ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು ಹೀಗೆ ಜಾಯ್ನ್ ಆಗೋದ್ರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಆ ಇವೆಲ್ಲ ದಿನನಿತ್ಯ ಕ್ವಿಸ್ಗಳನ್ನು ನಡೆಸ್ತಾರೆ ಪ್ರತಿ ವಿಡಿಯೋಗಳ ಪಿ ಡಿ ಎಫ್ಗಳು ದಿನಪತ್ರಿಕೆಗಳು ಮತ್ತು ಇತ್ತೀಚಿನ ಮಾಹಿತಿಗಳು ನಿಮಗಲ್ಲಿ ಸಿಗುತ್ತೆ ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಐಡಿಯಾಸ್ ಫೋರಂನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡುಕೋಬಹುದು ಹಾಗೆ ಈಗಾಗಲೇ ನಮ್ಮ ಐಡಿಯಾಸ್ ಫೋರಮ್ ತಂಡ ಹಲವಾರು ಕೋರ್ಸ್ಗಳನ್ನು ಲಾಂಚ್ ಮಾಡಿದೆ ಎನ್ ಸಿ ಆರ್ ಟಿ ವಿಡಿಯೋಗಳನ್ನು ಮಾಡ್ತಾರೆ ಡಿ ಎಸ್ ಸಿ ಆರ್ ಟಿಯಲ್ಲಿ ನಾನು ಸೋಷಿಯಲ್ ಸೈನ್ಸ್ ವಿಡಿಯೋಸ್ನ ಮಾಡ್ತೀನಿ ಅದೇ ರೀತಿ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಜಿ ಕೆ ಟ್ರಿಕ್ಸ್ನ ವಿಡಿಯೋಗಳು ಇನ್ನೂ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ದೊರೆಯುತ್ತೆ ನೀವು ಐಡಿಯಾಸ್ ಫೋರಮ್ ಅಂತ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು ಇವೆಲ್ಲ ಕೋರ್ಸ್ಗಳ ಉಪಯೋಗಗಳನ್ನು ನೀವು ಪಡ್ಕೋಬಹುದು ಇದರ ಜೊತೆಗೆ ನಾವೀಗ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ಮಾಡ್ತೀವಿ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಇಪ್ಪತ್ತು ಕ್ವಶನ್ ಪೇಪರ್ಗಳಲ್ಲಿ ಆಯಾ ಪಾಠದ ಮೇಲೆ ಬಂದಂತಹ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತೀವಿ ಅದೇ ರೀತಿ ಆ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಬರಿಬಹುದು ಅನ್ನೋದನ್ನು ಹೇಳ್ತೀವಿ ಸಮಾಜ ವಿಜ್ಞಾನ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತರಲ್ಲಿ ಎಂಟು ಕ್ವಶನ್ ಪೇಪರ್ಗಳು ಅಂದರೆ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಬಂದಂಥ ಕ್ವಶನ್ ಪೇಪರ್ಗಳು ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟು ಮತ್ತು ಹದಿನೇಳು ಒಟ್ಟು ಇಪ್ಪತ್ತು ಕ್ವಶನ್ ಪೇಪರ್ಗಳಲ್ಲಿ ಆಯಾ ಪಾಠದ ಮೇಲೆ ಬಂದಂಥ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡ್ತೀವಿ ಇದನ್ನು ಹೆಚ್ಚಾಗಿ ಶೇರ್ ಮಾಡ ಮಾಡೋದ್ರ ಮುಖಾಂತರ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನೀವು ಇದನ್ನು ಅವರು ಈ ವಿಡಿಯೋದ ಉಪಯೋಗವನ್ನು ಪಡ್ಕೋವಂತೆ ಮಾಡಬಹುದು ಮತ್ತು ನಾನೇನು ಮಾಡ್ತೀನಿ ಈ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಭಾಗ ಒಂದರಿಂದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಮೂರನೇ ಅಧ್ಯಾಯವಾದಂಥ ಅನ್ಯ ರಾಷ್ಟ್ರಗಳೊಡನೆ ಭಾರತದ ಸಂಬಂಧ ಅನ್ನುವಂಥ ಪಾಠದ ಮೇಲೆ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ನಾವು ಕ್ವಶನ್ ಪೇಪರ್ ಅನಾಲಿಸನ್ನು ಮಾಡೋಣ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಈ ಮಾರ್ಚಲ್ಲಿ ಮತ್ತು ಪುನರಾವರ್ತಿತ ಅಭ್ಯರ್ಥಿಗಳಿಗೆ ಇನ್ನೊಂದು ಕ್ವಶನ್ ಪೇಪರ್ ಅದೇ ರೀತಿ ಪ್ರತಿ ವರ್ಷವೂ ಕೂಡ ಎಂಟೆಂಟು ಕ್ವಶನ್ ಪೇಪರ್ಗಳು ಬರ್ತವೆ ಈ ಇಪ್ಪತ್ತು ಕ್ವಶನ್ ಪೇಪರ್ಗಳಲ್ಲಿ ಯಾವ ರೀತಿಯ ಕ್ವೆಶನ್ಸ್ಗಳನ್ನು ಈ ಪಾಠದ ಮೇಲೆ ಕೇಳಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ ಇದು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಮೊದಲನೇ ಪ್ರಶ್ನೆ ಭಾರತ ಮತ್ತು ರಷ್ಯಾ ದೇಶಗಳು ಉತ್ತಮ ಬಾಂಧವ್ಯವನ್ನು ಹೊಂದಿವೆ ಇದನ್ನು ವಿವರಿಸಿ ಭಾರತ ಮತ್ತು ರಷ್ಯಾ ರಾಷ್ಟ್ರಗಳು ಉತ್ತಮವಾದಂತಹ ಬಾಂಧವ್ಯವನ್ನ ಹೊಂದಿವೆ ಹೌದು ಸೋವಿಯತ್ ರಷ್ಯಾ ಈ ಭಾ ಈ ಭಾರತ ಸ್ವತಂತ್ರ ಆದ್ಮೇಲೆ ಆಲಿಪ್ತ ನೀತಿಯನ್ನು ಅನುಸರಿಸ್ತು ಸೋವಿಯತ್ ರಷ್ಯಾ ಒಕ್ಕೂಟದೊಂದಿಗೆ ಯಾವುದೇ ರೀತಿಯ ಸಂಬಂಧವನ್ನ ಹೊಂದಿಲ್ಲದೆ ಇದ್ರೂ ಕೂಡ ರಷ್ಯಾ ರಷ್ಯಾದ ಜೊತೆ ಉತ್ತಮವಾದ ಬಾಂಧವ್ಯವನ್ನ ಬೆಳೆಸ್ಕೊಳ್ತಾನೆ ಬಂತು ಸೋವಿಯತ್ ರಷ್ಯಾ ಒಕ್ಕೂಟದಿಂದ ಹಲವಾರು ಸಹಕಾರವನ್ನು ಕೂಡ ಭಾರತ ಪಡೆಯುತ್ತೆ ಭಾರತ ಆಲಿಪ್ತ ನೀತಿ ಹೊಂದಿದ್ರು ಕೂಡ ಭಾರತ ಸೋವಿಯತ್ ಒಪ್ಪಂದ ರಾಜಕೀಯ ಆರ್ಥಿಕ ಮತ್ತು ಇತರ ಕ್ಷೇತ್ರಗಳಲ್ಲಿ ಉತ್ತಮ ಪ್ರಗತಿಯನ್ನು ಕಂಡಿತ್ತು ಇದನ್ನು ನೋಡೋದಾದ್ರೆ ಹತ್ತೊಂಬತ್ತು ನೂರ ಏನಾಗುತ್ತೆ ಚೈನಾ ದಾಳಿ ಮಾಡಿದಾಗ ಸೋವಿಯತ್ ರಷ್ಯಾ ಅದನ್ನು ಖಂಡಿಸುತ್ತೆ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಗೋ ಗೋವಾ ವಿಮೋಚನೆಯ ಸಂದರ್ಭದಲ್ಲಿಯೂ ಕೂಡ ವಿಶ್ವಸಂಸ್ಥೆಯಲ್ಲಿ ಭಾರತಕ್ಕೆ ಸಹಾಯವನ್ನು ನೀಡುತ್ತೆ ಈ ಸೋವಿಯತ್ ರಷ್ಯಾ ಅದೇ ರೀತಿ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ತಾಷ್ಕೆಂಟಿನಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಒಪ್ಪಂದಕ್ಕೆ ರಷ್ಯಾ ಸಹಕರಿಸುತ್ತೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಭಾರತ ಮತ್ತು ರಷ್ಯಾ ಇಪ್ಪತ್ತು ವರ್ಷಗಳ ಶಾಂತಿ ಮೈತ್ರಿ ಹಾಗೂ ಸಹಕಾರ ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತವೆ ಅದೇ ರೀತಿ ಭಾರತದ ಕಾರ್ಖಾನೆಗಳಲ್ಲಿ ಕಾರ್ಖಾನೆಗಳಾದಂತಹ ಬಿಲಾಯ್ ಬೊಕಾರೊ ಉಕ್ಕಿನ ಕಾರ್ಖಾನೆಗಳಿಗೆ ಸೋವಿಯತ್ ರಷ್ಯಾ ಸಹಕಾರವನ್ನು ನೀಡುತ್ತೆ ನಮ್ಮ ರಾಷ್ಟ್ರದ ಕೈಗಾರಿಕಾ ಹಾಗೂ ವಾಣಿಜ್ಯ ಕ್ಷೇತ್ರಗಳ ಬೆಳವಣಿಗೆಗೆ ರಷ್ಯಾದಿಂದ ಹೆಚ್ಚಿನ ನೆರವನ್ನು ನಾವು ಪಡ್ಕೊಂಡಿದ್ದೀವಿ ಅದೇ ರೀತಿ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವ ಸಿಗಬೇಕು ಅಂತ ರಷ್ಯಾ ಯಾವಾಗಲೂ ಪ್ರತಿಪಾದಿಸ್ತಾ ಇರುತ್ತೆ ಇದು ಭಾರತ ಮತ್ತು ರಷ್ಯಾ ದೇಶಗಳ ನಡುವಿನ ಉತ್ತಮ ಬಾಂಧವ್ಯ ಇಲ್ಲಿ ನಾವು ಕಲ್ತಿದ್ವಿ ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧ ಭಾರತ ಮತ್ತು ಸೋವಿಯತ್ ರಷ್ಯಾ ಒಪ್ಪಂದ ಆಗುತ್ತೆ ಈ ಒಪ್ಪಂದದ ಪ್ರಕಾರ ರಾಜಕೀಯ ಆರ್ಥಿಕ ಮತ್ತು ಇತರ ಕ್ಷೇತ್ರಗಳಲ್ಲಿ ಭಾರತ ಪ್ರಗತಿಯನ್ನು ಸಾಧಿಸ್ತು ಅದೇ ರೀತಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಇಪ್ಪತ್ತು ವರ್ಷಗಳ ಶಾಂತಿ ಮೈತ್ರಿ ಹಾಗೂ ಸಹಕಾರ ಒಪ್ಪಂದವೂ ಕೂಡ ರಷ್ಯಾದೊಂದಿಗೆ ಆಯಿತು ಹಲವಾರು ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ರಷ್ ಸೋವಿಯತ್ ರಷ್ಯಾ ಭಾರತಕ್ಕೆ ಸಹಾಯವನ್ನು ಮಾಡಿ ಮಾಡಿದ್ದನ್ನು ನಾವು ಮರಿಬಾರ್ದು ಅದೇ ರೀತಿ ನಮ್ಮ ಆರ್ಥಿಕ ಅಭಿವೃದ್ಧಿಗಾಗಿ ವಾಣಿಜ್ಯ ಕ್ಷೇತ್ರಗಳ ಬೆಳವಣಿಗೆಗೆ ರಷ್ಯಾದಿಂದ ನಾವು ಹೆಚ್ಚಿನ ನೆರವನ್ನು ಪಡಿತೀವಿ ಇದು ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧ ಇನ್ನು ಎರಡನೇ ಪ್ರಶ್ನೆ ಭಾರತ ಮತ್ತು ಅಮೇರಿಕಾ ದೇಶಗಳು ಪ್ರಜಾಪ್ರಭುತ್ವ ದೇಶಗಳಾಗಿದ್ದು ಅವುಗಳ ಪರಸ್ಪರ ಸೌಹಾರ್ದತೆಯ ಬಗ್ಗೆ ವಿವರಿಸಿ ಅಂತ ಕೇಳ್ತಾರೆ ಭಾರತ ಮತ್ತು ಅಮೇರಿಕಾ ಎರಡೂ ದೇಶಗಳು ಸಂಯುಕ್ತ ಸಂಸ್ಥಾನ ಮತ್ತು ಬೃಹತ್ ಪ್ರಜಾಪ್ರಭುತ್ವ ಹೊಂದಿದಂತಹ ದೇಶಗಳು ಪ್ರಚಲಿತ ವಿದ್ಯಮಾನಗಳಲ್ಲಿ ಎರಡೂ ರಾಷ್ಟ್ರಗಳು ಪರಸ್ಪರ ಮೈತ್ರಿ ಮಾಡಿಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹತ್ತೊಂಬತ್ತು ನೂರ ನಲವತ್ತೇಳರ ನಂತರ ಹಲವಾರು ರಾಜಕೀಯ ಸ್ಥಿತ್ಯಂತರಗಳು ಆದರೂ ಕೂಡ ಭಾರತ ಅಮೆರಿಕಾದೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಂಡು ಬಂದಿದೆ ಭಾರತ ಅಲಿಪ್ತ ನೀತಿಯನ್ನು ಅನುಸರಿಸ್ತು ಆದರೂ ಕೂಡ ಅಮೇರಿಕಾ ನಾಯಕತ್ವದ ಪ್ರಜಾಪ್ರಭುತ್ವದ ಗುಂಪಿನಿಂದ ಹಲವಾರು ರೀತಿಯ ಸಹಾಯಗಳನ್ನು ಭಾರತ ಪಡ್ಕೊಂಡಿದೆ ಭಾರತದ ಪಂಚವಾರ್ಷಿಕ ಯೋಜನೆಗೆ ಅಮೆರಿಕ ತುಂಬ ಸಹಾಯ ಮಾಡಿತು ಮತ್ತು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಚೀನಾ ಆಕ್ರಮಣದ ಸಂದರ್ಭದಲ್ಲಿಯೂ ಕೂಡ ಅಮೆರಿಕ ಸಹಾಯ ಮಾಡಿತು ಶಕ್ತಿಯನ್ನು ನೀಡಿತು ಹಲವಾರು ರಾಜಕೀಯ ಮುಖಂಡರು ಏನು ಮಾಡಿದ್ರು ಇದಾದ ಮೇಲೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸನ್ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ನೆರವನ್ನು ನೀಡಿದ್ವು ಆದರೂ ಕೂಡ ಭಾರತದ ವಿದೇಶಿ ವ್ಯಾಪಾರ ವಿಜ್ಞಾನ ತಾಂತ್ರಿಕತೆ ಬಾಹ್ಯಾಕಾಶ ಶಿಕ್ಷಣ ಇವೆಲ್ಲವುಗಳನ್ನು ನೋಡಿದ್ರೆ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧ ಉತ್ತಮ ಆಗಿದೆ ಎರಡೂ ರಿಪಬ್ ಅಮೇರಿಕ ರಿಪಬ್ಲಿಕನ್ ಮತ್ತು ಡೆಮಾಕ್ರೆಟಿಕ್ ಪಕ್ಷಗಳಿಗೆ ಸೇರಿದಂತಹ ರಾಷ್ಟ್ರಾಧ್ಯಕ್ಷರ ಧೋರಣೆಗಳನ್ನು ಭಾರತ ಸೂಕ್ಷ್ಮವಾಗಿ ಗಮನಿಸುತ್ತೆ ಈ ಭಯೋತ್ಪಾದನೆ ತಡೆಯುವಲ್ಲಿ ಎರಡೂ ರಾಷ್ಟ್ರಗಳು ಸಮಾನ ಹಿತಾಸಕ್ತಿಯನ್ನು ಹೊಂದಿವೆ ಅದೇ ರೀತಿ ಜಾಗತಿಕ ಶಾಂತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಎರಡೂ ರಾಷ್ಟ್ರಗಳು ಉತ್ತಮವಾದಂತಹ ಸಮಾನ ಧೋರಣೆಯನ್ನು ಹೊಂದಿವೆ ವಿಶ್ವಸಂಸ್ಥೆಯನ್ನು ಬಲಪಡಿಸುವಲ್ಲಿಯೂ ಕೂಡ ಎರಡೂ ರಾಷ್ಟ್ರಗಳು ಒಂದೇ ರೀತಿಯಾದಂತಹ ಹಿತಾಸಕ್ತಿಗಳನ್ನು ಹೊಂದಿದೆ ಇದು ಭಾರತ ಮತ್ತು ಅಮೇರಿಕ ದೇಶಗಳ ಪರಸ್ಪರ ಸೌಹಾರ್ದತೆ ಇನ್ನು ಭಾರತ ಮತ್ತು ಪಾಕಿಸ್ತಾನಗಳ ಪಾಕಿಸ್ತಾನಗಳು ನಿರಂತರ ಘರ್ಷಣೆಯಿಂದ ಇರಲು ಕಾರಣ ಏನು ಅಂತ ಕೇಳ್ತಾರೆ ಕಾಶ್ಮೀರದ ಸಮಸ್ಯೆ ಇದು ಒನ್ ಮಾಕೆ ಕೇಳಿದ್ರೆ ಕಾಶ್ಮೀರದ ಸಮಸ್ಯೆಯಿಂದ ಏನ್ಮ ಗಡಿ ಆ ವಸ ಒಳನುಸುಳುವಿಕೆ ಇವೆಲ್ಲ ರೀತಿ ಇವೆಲ್ಲ ಕಾರಣಗಳಿಂದ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ನಿರಂತರ ಘರ್ಷಣೆಗಳು ನಡೀತಾನೆ ಇರ್ತವೆ ಇದು ಒನ್ ಮಾರ್ಕ್ಸ್ಗೆ ಆನ್ಸರ್ ಇನ್ನು ಭಾರತ ಮತ್ತು ಚೀನಾ ಮಧ್ಯೆ ಗಡಿ ವಿವಾದ ಇದ್ದರೂ ಕೂಡ ಅವುಗಳ ನಡುವಿನ ಸಂಬಂಧವನ್ನು ಹೇಗೆ ಉತ್ತಮ ಪಡಿಸ್ಕೊಂಡಿವೆ ಅಂತ ಕೇಳ್ತಾರೆ ಭಾರತ ಮತ್ತು ಚೀನಾ ನಡುವೆ ಈ ಅರುಣಾಚಲ್ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಮತ್ತು ಅದೇ ರೀತಿ ಟಿಬೆಟ್ ಒಂದು ವಿವಾದವೂ ಕೂಡ ಉಲ್ಬಣ ಆಗುತ್ತೆ ಹತ್ತೊಂಬತ್ತು ನೂರ ಅದಾದ ನಂತರ ಅರುಣಾಚಲ ಪ್ರದೇಶ ತನಗೇ ಸೇರಬೇಕು ಅಂತ ಎರಡೂ ರಾಷ್ಟ್ರಗಳು ಏನು ಮಾಡ್ತವೆ ಇದೊಂದು ಸಮಸ್ಯೆ ವಿವಾದ ಕಗ್ಗಂಟಾಗೆ ಉಳ್ಕೊಂಡಿದೆ ಅದಾದ ಮೇಲೆ ಭಾರತ ಮತ್ತು ಚೀನಾ ನಡುವೆ ಈ ರೀತಿಯ ಗಡಿ ವಿವಾದ ಇದ್ದರೂ ಕೂಡ ಎರಡೂ ರಾಷ್ಟ್ರಗಳ ನಡುವೆ ದ್ವಿ ದ್ವಿಪಕ್ಷೀಯ ರಾಯಭಾರಗಳ ಸಂಬಂಧಗಳು ನಿಡ ನಿರಂತರವಾಗಿ ನಡೀತಾ ಇರ್ತವೆ ಭಾರತ ಮತ್ತು ಚೀನಾ ದೇಶಗಳು ಜಗತ್ತಿನಲ್ಲಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರೋದಲ್ಲದೆ ವಿಶ್ವದ ಅಭಿವೃದ್ಧಿ ಮುಂಚೂಣಿಯಲ್ಲಿರುವಂತಹ ಎರಡು ಪ್ರಮುಖ ರಾಷ್ಟ್ರಗಳು ಅಂತ ಗುರುತಿಸ್ಕೊಳ್ತವೆ ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ಚೀನಾ ಮತ್ತು ಭಾರತದೊಂದಿಗೆ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯ ಸಂಪರ್ಕವನ್ನು ಹೊಂದಿರುವಂತಹ ರಾಷ್ಟ್ರವಾಗಿ ಬೆಳೆಯುತ್ತೆ ಅದೇ ರೀತಿ ಎರಡು ಸಾವಿರದ ಹದಿನೈದರ ನಂತರ ಭಾರತ ಮತ್ತು ಚೀನಾಗಳ ಪ್ರಯತ್ನದ ಫಲವಾಗಿ ಬ್ರಿಕ್ಸ್ ಅನ್ನುವಂತಹ ರಾಷ್ಟ್ರಗಳ ಗುಂಪು ಪ್ರಾರಂಭ ಆಯಿತು ಈ ಎರಡೂ ರಾಷ್ಟ್ರಗಳ ನಡುವಿನ ಸಂಬಂಧ ಮತ್ತಷ್ಟು ಉತ್ತಮ ಆಯಿತು ಇದು ಭಾರತ ಮತ್ತು ಚೀನಾ ಮಧ್ಯೆ ಗಡಿ ವಿವಾದ ಇದ್ರೂ ಕೂಡ ಅವುಗಳ ನಡುವಿನ ಸಂಬಂಧ ಹೀಗೆ ಉತ್ತಮ ಆಗ್ತಾನೆ ಇದೆ ಇನ್ನು ಐದನೇ ಪ್ರಶ್ನೆ ಪಾಕಿಸ್ತಾನವು ಭಾರತದೊಂದಿಗೆ ಸೌಹಾರ್ದಯುತ ಸಂಬಂಧ ಹೊಂದಲು ವಿಫಲವಾಗಿದೆ ಏಕೆ ಅಂತ ಕೇಳ್ತಾರೆ ಒನ್ ಮಾರ್ಕ್ ಕ್ವಶನ್ ನಿರಂತರವಾಗಿ ನಡೀತಾ ಇರುವಂತಹ ಭಯೋತ್ಪಾದನೆ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಕಾಶ್ಮೀರದ ಸಮಸ್ಯೆಗೆ ಸಂಬಂಧಿಸಿದಂತೆ ನಿರಂತರವಾಗಿ ಘರ್ಷಣೆ ಮುಂದುವರಿತಾನೆ ಇದೆ ಇದರಿಂದ ಭಾರತ ಮತ್ತು ಪಾಕಿಸ್ತಾನ ಸೌಹಾರ್ದಯುತ ಸಂಬಂಧ ವಿಫಲ ಆಗ್ತಾ ಇದೆ ಇನ್ನು ಭಾರತ ಮತ್ತು ಚೀನಾ ನಡುವಿನ ಸಂಬಂಧ ನಿರೀಕ್ಷಿತ ಫಲ ನೀಡುವಲ್ಲಿ ವಿಫಲವಾಗಿದೆ ಸಮರ್ಥಿಸಿ ಅಂತ ಕೇಳ್ತಾರೆ ಭಾರತ ಮತ್ತು ಚೀನಾ ನಡುವಿನ ಸಂಬಂಧ ನಿರೀಕ್ಷಿತ ಫಲವನ್ನು ನೀಡ್ತಾ ಇಲ್ಲ ಯಾಕಂದರೆ ಈ ಹತ್ತೊಂಬತ್ತು ನೂರ ಚೀನಾ ಭಾರತದ ಮೇಲೆ ದಾಳಿಯನ್ನು ಮಾಡಿತು ಯಾವಾಗ ಟಿಬೆಟ್ ವಿವಾದ ಉಲ್ಬಣ ಆದಾಗ ಗಡಿ ಸಮಸ್ಯೆ ಉಲ್ಬಣ ಆಯಿತು ಈ ಗಡಿ ಸಮಸ್ಯೆ ಇಂದಿಗೂ ಕೂಡ ಮುಂದುವರೆದಿದೆ ಚೀನಾ ಭಾರತದ ಭಾಗವಾಗಿರುವಂತಹ ಅರುಣಾಚಲ ಪ್ರದೇಶ ತನಗೇ ಸೇರಬೇಕು ಅಂತ ಪ್ರತಿಪಾದಿಸ್ತಾ ಇರೋದು ಎರಡೂ ರಾಷ್ಟ್ರಗಳ ಸಂಬಂಧಗಳನ್ನು ಮತ್ತಷ್ಟು ಕಗ್ಗಂಟಾಗಿಸಿದೆ ಇದು ಭಾರತ ಮತ್ತು ಚೀನಾ ನಡುವಿನ ಸಂಬಂಧ ನಿರೀಕ್ಷಿತ ಫಲ ನೀಡುವಲ್ಲಿ ವಿಫಲ ಮಾಡ್ತಾ ಇದೆ ಇದಿಷ್ಟು ಈ ಪಾಠದ ಮೇಲೆ ಬಂದಂಥ ಕ್ವಶನ್ಸ್ಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಇನ್ನೊಂದು ಪಾಠದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಏನಾದರೂ ಸಲಹೆಗಳನ್ನು ನೀಡೋರಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬಹುದು ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ ಇದನ್ನು ಹೆಚ್ಚಾಗಿ ಶೇರ್ ಮಾಡಿ ಅದೇ ರೀತಿ ಯೂಟ್ಯೂಬ್ನಲ್ಲಿ ಐಡಿಯಾಸ್ ಫೋರಮ್ ಅಂತ ಸರ್ಚ್ ಮಾಡೋದರಿಂದ ನೀವು ನಮ್ಮ ಚಾನಲ್ನ ಗುರುತಿಸಬಹುದು ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ ಮುಂದೆ ಇನ್ನೊಂದು ಪಾಠದೊಂದಿಗೆ ನಾನು ನಿನ್ನ ಜೊತೆ ಬರ್ತೀನಿ ಥ್ಯಾಂಕ್ ಯು